ನಿಮಗೆ ಕಿಶೋರ್ ಸರ್ ವೈಫ್ ಪಾತ್ರ ಅನ್ನೋದು ಫಸ್ಟ್ ನಿಮ್ಗೆ ರಿವೀಲ್ ಆದಾಗ ನಿಮ್ಮ ಪಾತ್ರ ಅವರ ನಡುವಿನ ಪಾತ್ರದ್ದು ಅದೆಲ್ಲ ಏನು ಅನಿಸ್ತು? ನನಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ, ಒಂಥರ ಭಯ, ಖುಷಿ, ಎಕ್ಸೈಟ್ಮೆಂಟ್ ಎಲ್ಲ ಮಿಕ್ಸ್ಡ್ ಫೀಲಿಂಗ್. ಏನ್ ಹೇಳ್ತಿದ್ಯಾ ನೀನು? ನಿನ್ ಗಂಡಿಂಗ್ ಏನ್ ಹುಚ್ಚಿ ತಿಳಿದಿದ್ಯಾ? ಆಯ್ತು ಆಯ್ತು, ಮುಂದೆ ಆಗುತ್ತೋ ಅಂದ್ರ ಬಗ್ಗೆ ಹೇಳ್ಬೇಕು ಅನ್ನಿಸ್ತು. ನಾನೇ ಮಾಡ್ತೀನಿ ಸುಮ್ಮನೆ. ಏನೋ ಒಂದು ಏನೋ ಒಂದು ತೋರಿಸೋದು ಸಬ್ಜೆಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ದೇ ವಾಂಟೆಡ್ ಟು ಡೂ ಸಮಥಿಂಗ್. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನನ್ನ ಬಗ್ಗೆನೂ ಎಲ್ಲ ತಿಳ್ಕೊಂಡಿದ್ಯಾ ಅಂತಲೂ ಗೊತ್ತು. ದೊಡ್ಡ ದೊಡ್ಡ ಕಲಾವಿದರು ನಿಮ್ಮ ತಂಡದ ಜೊತೆ ಸೇರಿ ನಿಮ್ಮ ಜೊತೆ ವರ್ಕ್ ಮಾಡಿದ್ದಾರೆ, ಅವ್ರ ಬಗ್ಗೆ ಹೇಳಿ. ನಾನು ಆಸ್ ಎನ್ ಆಕ್ಟರ್ ಐ ಆಮ್ ವೆರಿ ಲಕ್ಕಿ. ಕಿಶೋರ್ ಸರ್ ಅವರು ಸರ್ ಐ ಆಮ್ ಲಕ್ಕಿ ಏನೋ ದಟ್ ಐ ಗಾಟ್ ದಿಸ್ ಎಕ್ಸಾಮ್. ಇದರ ಜೊತೆಗೆ ಯೋಗರಾಜ್ ಸರ್, ದೇಹ ಇನ್ನು ಪೂರ್ತಿ ಸತ್ತಿಲ್ಲ ಸರ್, ಅದಕ್ಕೆ ಲೇಟ್ ಆಗ್ತಿರೋದು. ಮುಚ್ಚ ಬಾಯಿ, ನೀವು ನಂಬಿಕೆ ಹುಟ್ಟಿಲ್ಲ, ಮೂಢ ನಂಬಿಕೆಗೆ ಹುಟ್ಟಿದ್ದೀರಾ. ಒಂದು ಒಳ್ಳೆ ಕಥೆನ, ಒಂದು ಒಳ್ಳೆ ವಿಚಾರ, ಒಂದು ಒಳ್ಳೆ ಸಬ್ಜೆಕ್ಟ್, ಒಂದು ಒಳ್ಳೆ ಕಂಟೆಂಟ್ನ ಒಳ್ಳೆ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಒಂದು ಒಳ್ಳೆ ತಂಡ ಕಟ್ಕೊಂಡು ಒಂದು ಒಳ್ಳೆ ಚಿತ್ರ ಮಾಡಿದ್ದೀನಿ. ಆಡಿಯನ್ಸ್ ಎಲ್ಲ ನೋಡ್ರಿ, ನೋಡಿ ಅವ್ರಿಗೆ ಸಂತೋಷ ಆದರೆ ಆಶೀರ್ವಾದ ಮಾಡಿ.